ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಶಂಕರ್ಪಾಳಿ ಎಷ್ಟು ಕ್ರಿಸ್ಪಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ಒಂದ್ಸಲ ನೋಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ¼ ಕಪ್ ಅಷ್ಟು ಸಕ್ಕರೆ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಾಯಿಸಿರೋಂಥ ತುಪ್ಪ ಹಾಕ್ಕೊಳ್ಳೋಣ, 1/4 ಸ್ಪೂನ್ ಅಷ್ಟು. ನೀವು ಬೇಕಿದ್ರೆ ಗೋಧಿ ಹಿಟ್ಟಿಂದ ಆದರೂ ಮಾಡ್ಕೊಬೋದು. ಇದು ನಿಜವಾದ ಟೇಸ್ಟ್ ಅಂದರೆ ಇದು ಮೈದಾಯಿಂದ ಮಾಡಲದ್ದೇ ನಿಜವಾದ ಟೇಸ್ಟ್ ಬರುತ್ತೆ. ಗೋಧಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಆದರೆ ಹೆಲ್ತಿಂದ ನೋಡೋದಾದರೆ ಗೋಧಿ ಹಿಟ್ಟೇ ಬೆಸ್ಟು ಮೈದಾಕ್ಕಿಂತ. ಈಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿ. ಈಗ ನೋಡಿ, ಚೆನ್ನಾಗಿ ಕಲಸ್ಕೊಂಡು ಹಾಲು ಹಾಕ್ಕೊಳ್ಳೋಣ. ಹಾಲು ಬಿಸಿ ಮಾಡಿದ್ದೀನಿ, ಸ್ವಲ್ಪ ಬೆಚ್ಚಿಗಿದೆ ಉಗುರು ಬೆಚ್ಚಿಗೆ, ಅದನ್ನ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಸ್ಕೊಳ್ಳೋಣ, ಚಪಾತಿ ಹಿಟ್ಟಿನ ಥರನೇ ಕಲಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಿ ನಾದಿ ಕಲಸ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಸ್ವಲ್ಪ ಹಸಿಟ್ಟು ಹಾಕಿ ಗಟ್ಟಿಯಾಗಿ ಕಲಸ್ಕೊಳ್ಳಿ. ನಾನು ಇಲ್ಲಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಹಿಟ್ಟು ಗಟ್ಟಿಯಾಗೇ ಇರಬೇಕು. ನೋಡಿ, ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇದನ್ನ ಈಗ ನಾವು ನೆನ್ಸೋಕ್ಕೆ ಇಡೋಷ್ಟೇನಿಲ್ಲ, ಹಾಗೆ ಡೈರೆಕ್ಟು ಮಾಡ್ಕೊಬೋದು. ನೋಡಿ, ನಾನು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಲಟ್ಟಿಸೋದು ಬೇಡ, ಮೀಡಿಯಮ್ಮಾಗಿ ಲಟ್ಟಿಸ್ಕೊಳ್ಳೋಣ. ಈ ಥರ ಸ್ಕ್ವಯರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಕ್ವಯರಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಡೈಮಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವಯರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ತಗೊಳ್ಳೋಣ. ಉಳಿದಿರೋ ಹಿಟ್ಟು ಕೂಡ ನಾನು ಇದೇ ರೀತಿ ಮಾಡಿ ಇಟ್ಕೊಳ್ತೀನಿ. ಎಲ್ಲ ಇದೇ ರೀತಿ ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನೊಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಕಾಯಿಸ್ಬಾರ್ದು, ಮೀಡಿಯಮ್ಮಾಗಿ ಕಾದಿರಲಿ. ಜಾಮೂನ್ ಯಾವ ರೀತಿ ಕರ್ಕೊಳ್ತೀವೋ ಅದೇ ರೀತಿ ಇದು ಕೂಡ ಕರಿಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರೆದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು. ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರು ಫ್ರೈ ಮಾಡ್ಕೊಳ್ಳೋಣ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಈಗ ಇದಾಗಿದೆ ಫ್ರೆಂಡ್ಸ್, ನಾನು ಇದು ಸೈಡಿಗೆ ತೆಗೆದಿಟ್ಕೊಳ್ತೀನಿ ಒಂದು ತಟ್ಟೆಯಲ್ಲಿ. ಸ್ವಲ್ಪ ತಣ್ಣಗಾಗಲಿ, ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಅವಾಗ. ಈಗ ಇನ್ನೊಂದು ಬ್ಯಾಚ್ ಬಿಟ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ಯಾಚಲ್ಲಿ ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡ್ಕೊಂಬಿಟ್ಟಿದೆ, ಎರಡನೇ ಬ್ಯಾಚಲ್ಲಿ ಸ್ವಲ್ಪ ಸಣ್ಣ ಸೈಜಲ್ಲೇ ಕಟ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ. ಚೆನ್ನಾಗಿ ಈ ಥರ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಆಗ ಎಲ್ಲ ಒಂದೇ ಥರ ಬೇಯುತ್ತೆ. ನೋಡಿ ಈಗ ಇದು ಕರೆಕ್ಟಾಗಿ ಆಗಿದೆ, ತೆಕ್ಕೊಳ್ಳೋಣ. ಈಗ ಇದಾಗಿದೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ನೋಡಿ ಕಟ್ ಮಾಡಿ ತೋರಿಸ್ತೀನಿ.